ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಭಗತ್ ಕ್ರಾಂತಿ ಸೇನೆ ವತಿಯಿಂದ ವಿಜಯ್ ದಿವಸ್ ಅನ್ನು ಆಚರಿಸಲಾಯಿತು. ತುಮಕೂರಿನ ಟೌನ್ ಹಾಲ್ ಸರ್ಕಲ್ನಲ್ಲಿ ಭಗತ್ ಕ್ರಾಂತಿ ಸೇನೆ ವತಿಯಿಂದ ವಿಜಯ್ ದಿವಸ್ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಎಬಿವಿಪಿಯ ಹಿರಿಯ ಪ್ರಮುಖ್ ವಿನಯ್ ಬಿದ್ರೆರವರು ಮಾತನಾಡಿ, 20 ವರ್ಷಗಳ ಹಿಂದೆ ನಡೆದ ಕಾರ್ಗಿಲ್ ಯುದ್ಧದಲ್ಲಿ 537 ವೀರ ಯೋಧರು ಹುತಾತ್ಮರಾದರು ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ವೀರ ಯೋಧರು ತಾಯಿನಾಡಿಗಾಗಿ ಶತ್ರುಗಳ ವಿರುದ್ಧ ವೀರಾವೇಶದಿಂದ ಹೋರಾಡಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ರು ಅಂತ ಸ್ಮರಿಸಿಕೊಂಡರು. ನಾನು ಮುಸಲ್ಮಾನ ಕಾರ್ಯಕ್ರಮಕ್ಕೆ ಹೋಗ್ಬೇಕಾ ಹೋಗ್ಬಾರ್ದಾ ಯಾರ ಮನಸ್ಸಲ್ಲೂ ಬಂದಿಲ್ಲ. ನಾನು ಕ್ರಿಶ್ಚಿಯನ್ ಕಾರ್ಯಕ್ರಮಕ್ಕೆ ಹೋಗ್ಬೇಕಾ ಹೋಗ್ಬಾರ್ದಾ ಯಾರ ಮನಸ್ಸಲ್ಲೂ ಬಂದಿಲ್ಲ. ನಾನು ಒಬ್ಬ ಹಿಂದೂ ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕಾ ಹೋಗ್ಬಾರ್ದಾ ಯಾರ ಮನಸ್ಸಲ್ಲೂ ಬಂದಿಲ್ಲ. ನಮ್ಮೆಲ್ಲರ ಮನಸ್ಸಲ್ಲಿ ಬಂದಿರತಕ್ಕಂಥ ಒಂದೇ ಒಂದು ಅಂತಂದ್ರೆ, ನಾವೆಲ್ಲರೂ ಭಾರತೀಯರು. ಹಾಗಾಗಿ ಭಾರತ ಮಾತೆಗೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಿಸಿದವರನ್ನ ನೆನೀತಕ್ಕಂಥದ್ದು, ಅವರಿಗೆ ಗೌರವಿಸ್ತಕ್ಕಂಥದ್ದು ನಮ್ಮೆಲ್ಲರ ಪರಮ ಪವಿತ್ರ ಕರ್ತವ್ಯ ಅಂತ ನಾವೆಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ದೇವೆ. ಇಂಥ ಜಮ್ಮು ಮತ್ತು ಕಾಶ್ಮೀರಕ್ಕೆ ಭಾರತ ತೆತ್ತಿರ್ತಕ್ಕಂಥ ಬೆಲೆ ಸಾಮಾನ್ಯವಾದದ್ದಲ್ಲ. 1947 ಸ್ವತಂತ್ರ ಬಂತು. ಸ್ವತಂತ್ರ ಬಂದು 1 ವರ್ಷ ಕೂಡ ಆಗಿರಲಿಲ್ಲ, ಪಾಕಿಸ್ತಾನ ಭಾರತದ ಮೇಲೆ ಕಾಲ್ ಕೆರ್ಕೊಂಡು ಬಂತು. ನಮ್ಮ ದೇಶ ಯಾವ ರೀತಿ ಉತ್ತರ ಕೊಡ್ತು ಅಂದ್ರೆ, ಬಹುತೇಕ ಪಾಕಿಸ್ತಾನ ಯಾವತ್ತೂ ಕೂಡ ಭಾರತದ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಒದೆ ಬಿತ್ತು. ಅದು ಪಾಕಿಸ್ತಾನದ ಜಾತಿ ಎಂಥದ್ದು ಅಂತಂದ್ರೆ, ಅದು ಕ್ಯಾದ್ರೆ ಮಾಡ್ತಕ್ಕಂಥದ್ದೇ ಅದ್ರ ನೇಚರ್. ಮತ್ತೆ 1965 ಜಗಳ ಆಡ್ಕೊಂಡು ಬಂತು. 1950-65 ಸರಿಯಾಗಿ ಉದಯ ತಿಂತು, ಸುಮ್ಮನಾಗ್ಲಿಕ್ಕಾಗ್ಲಿಲ್ಲ. ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನ ಅಂತ ಪಾಕಿಸ್ತಾನ ಇತ್ತು. 1,000 ಕಿಲೋಮೀಟರ್ಗಳ ದೂರದ ಬಾರ್ಡರ್ ಇದೆ ಪಾಕಿಸ್ತಾನದ ಜೊತೆಗೆ. ವರ್ಲ್ಡ್ ಸ್ಪೇಸ್ ಸ್ಟೇಷನ್ ಅಲ್ಲಿ ನಿಂತ್ಕೊಂಡು ಬರೀ ಗಂಡಿಂದ ನೋಡಿದ್ರೆ ಭೂಮಿ ಮೇಲಿರ್ತಕ್ಕಂಥ ಎರಡು ವಸ್ತುಗಳು ಮಾತ್ರ ಕಾಣುತ್ತೆ. ಅದು ಒಂದು ಚೀನಾದ ಮಹಾಗೋಡೆ, ಎರಡನೇದು ಭಾರತ ಮತ್ತು ಪಾಕಿಸ್ತಾನದ ಬಾರ್ಡರ್. ಅಂದ್ರೆ ಸುಮಾರು 480 ಕಿಲೋಮೀಟರ್ಗಳ ದೂರದಲ್ಲಿರ್ತಕ್ಕಂಥ ವರ್ಲ್ಡ್ ಸ್ಪೇಸ್ ಸ್ಟೇಷನ್ ಅಲ್ಲಿ ನಿಂತ್ಕೊಂಡು ಬರೀ ಗಂಡಲ್ಲಿ ನೋಡಿದ್ರೆ ಭಾರತ ಮತ್ತು ಪಾಕಿಸ್ತಾನದ ಬಾರ್ಡರ್ ಕಾಣುತ್ತೆ ಅಂತಂದ್ರೆ, ಸುಮಾರು 50,000 ಪೋಲುಗಳಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಹೈಮಾಸ್ಟ್ ಫ್ಲಡ್ ಲೈಟ್ಗಳನ್ನು ಹಾಕಿ ಇವತ್ತು ಭಾರತ ಮತ್ತು ಪಾಕಿಸ್ತಾನವನ್ನ ಕಾಯ್ತಾ ಇದ್ದಾರೆ. ನಮ್ಮ ಟೌನ್ ಹಾಲ್ ಸರ್ಕಲ್ ಅಲ್ಲಿ ಇರ್ತಕ್ಕಂಥ ಹೈಮಾಸ್ಟ್ ದೀಪ ಹತ್ಕೊಂಡ್ರೆ ಸುತ್ತಮುತ್ತ ಇರ್ತಕ್ಕಂಥ 500 ಮೀಟರ್ ಬೆಳಕು ಕಾಣುತ್ತೆ. ಇಂಥ 1.5 ಲಕ್ಷ ಲೈಟ್ಗಳು ಇವತ್ತು ಭಾರತ ಮತ್ತು ಪಾಕಿಸ್ತಾನದ ಬಾರ್ಡರ್ನಲ್ಲಿದೆ. ಭಾರತ ಮತ್ತು ಪಾಕಿಸ್ತಾನದ ಬಾರ್ಡರ್ನಲ್ಲಿ ಒಂದು ಸಣ್ಣ ಇರುವೆ ಏನಾದರೂ ಕೂಡ ಭಾರತದೊಳಗಡೆ ಬರುತ್ತೆ ಅಂದ್ರೂ ಕೂಡ ಇರುವೆ ಬಂದಿರತಕ್ಕಂಥ ನಿಶಾನೆ ಕೂಡ ಕಾಣ್ತಕ್ಕಂಥ ರೀತಿಯ ಬಾರ್ಡರ್ ಇವತ್ತು ಇಂಡೋ ಪಾಕಿಸ್ತಾನ ಬಾರ್ಡರ್. ಜಗತ್ತಿನ ಅತ್ಯಂತ ಟೆಂಪೆಡ್, ವಯೋಲೇಟೆಡ್, ಅತ್ಯಂತ ಹೆಚ್ಚು ಖತರ್ನಾಕ್, ಡೇಂಜರಸ್ ಬಾರ್ಡರ್ ಯಾವುದು ಅಂತಂದ್ರೆ, ಅದು ಇಂಡೋ ಪಾಕಿಸ್ತಾನ ಬಾರ್ಡರ್. ಈ ಬಾರ್ಡರ್ನಲ್ಲಿ ಅವರೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದ್ರ ಲೈನ್ ಆಫ್ ಕಂಟ್ರೋಲ್ ಅಂತ ಒಂದಿದೆ, LOC ಅಂತ ಕರಿತೇವೆ ನಾವು. ಈ ಲೈನ್ ಆಫ್ ಕಂಟ್ರೋಲ್ ಭಾರತದ ಕೆಲವು ಭಾಗ ಇವತ್ತು ಪಾಕಿಸ್ತಾನ ಆಕ್ಯುಪೈ ಮಾಡಿಕೊಂಡಿದೆ, ಕೆಲವು ಭಾಗವನ್ನ ಚೀನಾ ಆಕ್ಯುಪೈ ಮಾಡಿಕೊಂಡಿದೆ. ನಿವೃತ್ತ ಸೈನಿಕ ನಾಗರಾಜಯ್ಯ, ಇತಿಹಾಸ ಉಪನ್ಯಾಸಕ ವಿಶ್ವನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ವೀರ ಯೋಧರ ಹಾಗೂ ವೀರ ಪೊಲೀಸರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಕೋಲಾರದಲ್ಲಿ ದಲ್ಲಾಳಿಗಳ ಹಾವಳಿಗೆ ಕಡಿವಾಣ ಹಾಕಬೇಕು ಅಂತ ಆಗ್ರಹಿಸಿ ರೈತ ಸಂಘದವರು RTO ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಸಾರ್ವಜನಿಕರ ಜೀವನ ಜೊತೆ ಚೆಲ್ಲಾಟವಾಡುತ್ತಿರುವ ಟಿಪ್ಪರ್ ಹಾಗೂ ಖಾಸಗಿ ಬಸ್ಗಳ ಹಾವಳಿಗೆ ಕಡಿವಾಣ ಹಾಕುವುದರೊಂದಿಗೆ ಹೆಜ್ಜೆ ಹೆಜ್ಜೆಗೂ ಜನಸಾಮಾನ್ಯರನ್ನು ಶೋಷಣೆ ಮಾಡುವ RTO ಇಲಾಖೆಯಲ್ಲಿನ ದಲ್ಲಾಳಿಗಳ ಹಾವಳಿಗೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿ ರೈತ ಸಂಘದಿಂದ ಪ್ರಾದೇಶಿಕ ಸಾರಿಗೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಹೋರಾಟದ ನೇತೃತ್ವ ವಹಿಸಿದ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ, RTO ಇಲಾಖೆ ಇಂದು ಚಿನ್ನದ ಮೊಟ್ಟೆ ಇಡುವ ಕೋಳಿಯಂತಾಗಿದೆ. ಹಣ ಕೊಟ್ಟರೆ ಯಾವುದೇ ವಾಹನಕ್ಕೂ ಗುಣಮಟ್ಟದ ಪರಿಶೀಲನಾ ಪತ್ರ ನೀಡುವ ಅಧಿಕಾರಿಗಳು ಸಮರ್ಪಕವಾಗಿ ವಾಹನವನ್ನು ಪರಿಶೀಲನೆ ಮಾಡುವ ಶ್ರಮ ತೆಗೆದುಕೊಳ್ಳುವುದಿಲ್ಲ. ದಲ್ಲಾಳಿಗಳು ಹಾಗೂ ಇಲಾಖೆಯಲ್ಲಿನ ಕೆಳಹಂತದ ಅಧಿಕಾರಿಗಳ ಮಾತೇ ವೇದವಾಕ್ಯವಾಗಿದೆ. ಅಧಿಕಾರಿಗಳಿಗೆ ಹಾಗೂ ದಲ್ಲಾಳಿಗಳಿಗೆ ಹಣದಾಟ ಜನಸಾಮಾನ್ಯರಿಗೆ ಪ್ರಾಣ ಸಂಕಟವಾಗಿದೆ ಎಂದು ದೂರಿದರು. 100 ಅಮಾಯಕ ಜನರನ್ನು ಬಲಿ ತೆಗೆದುಕೊಳ್ಳುತ್ತಿರುವ ಖಾಸಗಿ ಬಸ್ಗಳು ಮತ್ತು ಟಿಪ್ಪರ್ ಹಾವಳಿಯಿಂದ ಜನಸಾಮಾನ್ಯರನ್ನು ರಕ್ಷಣೆ ಮಾಡುವಲ್ಲಿ RTO ಅಧಿಕಾರಿಗಳು ವಿಫಲವಾಗಿದ್ದಾರೆ.
ಟೆಕ್ಕಲ್, ಅಕ್ಕೂರು, ಮಾಲ್ಲೂರು, ನರಸಾಪುರ, ವೇಮಗಲ್ ಮತ್ತಿತರ ಕಡೆ ಅತಿ ಹೆಚ್ಚು ಜಲ್ಲಿ ಕ್ರಜರ್ಗಳಿರುವ ಸ್ಥಳಗಳಲ್ಲಿ ಜನರ ಕಣ್ಮುಂದೆ ಹಾಡು ಹಗಲೇ ಅಮಾಯಕ ಜನರು ಟಿಪ್ಪರ್ ಲಾರಿಗಳ ವೇಗ ಹಾಗೂ ಹೆಚ್ಚಿನ ಟೆಕ್ನೇಜ್ ಹಾಕಿಕೊಂಡು ಸಮರ್ಪಕವಾದ ಪರವಾನಗಿ ಇಲ್ಲದೆ ಓಡಾಡುತ್ತಿದ್ದು ಅಮಾಯಕರು ಬಲಿಯಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದರೆ ಟಿಪ್ಪರ್ ಲಾರಿಗಳ ಹಾವಳಿಗೆ ಮೂರೇ ದಿನಕ್ಕೆ ಸಂಪೂರ್ಣವಾಗಿ ಹದೆಗೆಡುತ್ತಿವೆ. ಇಷ್ಟೆಲ್ಲ ಅವ್ಯವಸ್ಥೆ ಕಣ್ಮುಂದೆ ಇದ್ದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಮೌನವಾಗಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ದೂರಿದರು. ರೈತ ಸಂಘದ ತಾಲೂಕು ಅಧ್ಯಕ್ಷ ಇ ಕಂಬಳ್ಳಿ ಮಂಜುನಾಥ್ ಮಾತನಾಡಿ, ಆರ್ಟಿಒ ಇಲಾಖೆಯನ್ನು ಶ್ರೀಮಂತರಿಗೆ ಹಡವಿಟ್ಟು ಬಡವರಿಗೆ ಮುಳ್ಳಿನ ಹಾದಿ ಮಾಡಲಾಗಿದೆ. ಜನಸಾಮಾನ್ಯ ತಪ್ಪು ಮಾಡಿದರೆ ಕಾನೂನು ಬ್ರಹ್ಮಾಸ್ತ್ರ ಎತ್ತುವ ಅಧಿಕಾರಿಗಳು ಶ್ರೀಮಂತರು ತಪ್ಪು ಮಾಡಿದರೆ ಅದನ್ನು ಸರಿಪಡಿಸಿಕೊಳ್ಳಲು ಇವರೇ ತುದಿಗಾಲಲ್ಲಿ ನಿಂತು ಅವರ ಮನೆ ಬಾಗಿಲಿಗೆ ಕಚೇರಿಯನ್ನು ತೆಗೆದುಕೊಂಡು ಹೋಗುತ್ತಾರೆ. ಇನ್ನು ಇಲಾಖೆಯಲ್ಲಿನ ಜನಸಾಮಾನ್ಯರ ಕೆಲಸ ಆಗಬೇಕಾದರೆ ಹಣ ಹಾಗೂ ದಲ್ಲಾಳಿಗ ನೆರವಿಲ್ಲದೆ ಕಚೇರಿಯ ಒಳಗೆ ಹೆಜ್ಜೆ ಇಡಲು ಭಯಪಡಬೇಕಾದ ಪರಿಸ್ಥಿತಿ ಇಲಾಖೆಯಲ್ಲಿದೆ. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಕೂಡಲೇ ಪರವಾನಗಿ ಇಲ್ಲದ ಖಾಸಗಿ ಬಸ್ಗಳು ಹಾಗೂ ಜನಜೀವನ ಜೊತೆ ಚೆಲ್ಲಾಟವಾಡುತ್ತಿರುವ ಟಿಪ್ಪರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಜನಸಾಮಾನ್ಯರ ಕೆಲಸಗಳಿಗೆ ಲಂಚ ಕೇಳುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ದಲ್ಲಾಳಿಗಳ ಮುಕ್ತ ಇಲಾಖೆ ಮಾಡಬೇಕೆಂದು ಆಗ್ರಹಿಸಿದರು. ತಿರುಪ್ತಿಗೌರ ಎಂಟ್ರೆನ್ಸ್ ಅಂತ ದರ್ಶನ ಆದರೆ ಧರ್ಮಸ್ಥಳದವರು ಮಂಜುನಾಥ್ ಅಂತ ದರ್ಶನ ಇಲ್ಲಿ ಆರ್ ಟಿ ಒ ಅಧಿಕಾರಿ ಇದರಲ್ಲೇ ಅಂತ ಕೇಳಿ ಇಲ್ಲಿ ಯಾರು ಗುಲಾಮರ ಹಾಕಿ ಕೆಲಸ ಮಾಡ್ತಾರೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನಾವು ನೇರವಾಗಿ ಆರೋಪ ಮಾಡ್ತೀವಿ. ಮೀಟಿಂಗ್ ಕರೆಯೋಕೆ ಹೇಳಿ ಮೊದಲು ಡಿ ಸಿ ಆಫೀಸಲ್ಲಿ ಮಾತ್ರ ಏನನ್ನ ರೈಸ್ ಮಾಡೋ ಒಳಗಾಗಿ ಮೆಣಸಿನಕಾಯಿ ಥರ ಹೋಗಿ ಆಡ್ತಾ ಇರ್ತದಲ್ಲ ಅವ್ರಿಗೆ. ಸತ್ತೋದಾಗ ಏನು ಸರ್, ಐದು ಜನ ಸತ್ತರು ಟಿಪ್ಪರ್ ಮಾಲೀಕ ಅಲ್ಲಿ ಪಾಪ ಕೇಳೋರಿಲ್ಲ ಅಲ್ಲಿ ಅಲ್ಲಿ ಕೆ ಜಿ ಎಫ್ ಪಾರ್ಟಿ ಹೋದ ಅದು ಬಿಟ್ಬಿಡೋದಾ? ಇಲ್ಲ ಅವ್ರು ಕೊಟ್ಟಿರ್ತಾರೆ. ಯಾವನು ಕೊಟ್ಟಿಲ್ಲ ಸರ್, ಯಾವ ಅಧಿಕಾರಿನೂ ಕೊಟ್ಟಿಲ್ಲ. ನಾವೊಂದು ಹೇಳ್ತೀವಿ, ಇಮ್ಮಿಡಿಯೇಟ್ಲಿ ಖಾಸಗಿ ಬಸ್ಗಳವರು, ಟಿಪ್ಪರ್ಗಳವರು, ಮತ್ತು ಡೆಲ್ಲಿ ಟ್ರೇಸರ್ಗಳು, ಮತ್ತು ಬಸ್ ಇವರು ಇದು ಸ್ಕೂಲು ಮಾಲೀಕರು ಎಲ್ಲ ಕರೀರಿ. ಬಾಕಿ ಪೆಂಡಾಲು ಇಲ್ಲ ನಾನು ಹಾಕಿ ನಾವು ಹಾಕ್ಸ್ಬಿಟ್ಟು ಬನ್ನಿ ಜೂನಿಯರ್ ಕಾಲೇಜಲ್ಲಿ. ನಾವು ನೀವು ಕರೀಲೇಬೇಡ್ರಿ, ಎಲ್ಲ ಬಸ್ ಮಾಲೀಕರು ಬರಬೇಕು, ಎಲ್ಲ ಸ್ಕೂಲ್ ಮಾಲೀಕರು ಬರಬೇಕು. ಒಂದು ಹೇಳ್ತೀವಿ, ಇರಾಗಂಟ ಚೆನ್ನಾಗಿರ್ಬೇಕಷ್ಟೇ. ಹೋದಾಗ ಏನು ಎತ್ತಾಕೊಂಡು ಹೋಗಲ್ಲ ಅವ್ರಿಗೆ ಹೇಳಿ, ಯಾಕಂದ್ರೆ ನಿಮ್ಮ ಹತ್ರ ಸಮರ್ಪಕವಾದ ಮಾಹಿತಿ ಇಲ್ಲ ನಿಮ್ಮ ಹತ್ರ. ಓಕೆನಾ? ಆರ್ ಟಿ ಒ ಬರ್ತಾನೆ ಒಂದು ವಾರದಲ್ಲಿ ಕರೆಯೋಕೆ, ಇಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಎಲ್ಲಿ ಬೆಂಕಿ ಕಟ್ಟಿ ಹಾಕಿ ಇಟ್ಟಿದ್ರೆ ಹೆಂಗೆ ಹೋಗಿ ಆಡ್ತದೆ. ಮೀಟಿಂಗ್ ಕರೀತೀನಿ ಅಲ್ಲ, ಕರೀತೀನಂತೆಲ್ಲ ಕರೆದ್ಬಿಟ್ಟೇನೋ ನಾಮಕಾವಾಸ ಕರೆಯೋ ಮೀಟಿಂಗ್ ಅಲ್ಲ ಇದು. ರೈತ ಸಂಘದ ಜಿಲ್ಲಾ ಸಂಚಾಲಕ ಕೆ ಶ್ರೀನಿವಾಸ ಗೌಡ, ಬಂಗವಾದಿ ನಾಗರಾಜ ಗೌಡ, ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷ ತೇರ್ನಳ್ಳಿ ಹಾಂಜಿನಪ್ಪ, ಮೀಸೆ ವೆಂಕಟೇಶಪ್ಪ, ಕೆಜಿಎಫ್ ತಾಲೂಕು ಅಧ್ಯಕ್ಷ ಕ್ಯಾಸಂಬಳ್ಳಿ ಪ್ರತಾಪ್, ವಡ್ಡಹಳ್ಳಿ ಮಂಜುನಾಥ್, ಪುತ್ತೇರಿ ರಾಜು, ಮಂಗಸಂದ್ರ ನಾಗೇಶ್, ವೆಂಕಟೇಶಪ್ಪ, ಕೇಶವ ರಾಮಕೃಷ್ಣಪ್ಪ, ಮುನಿಯಪ್ಪ, ರಂಜಿತ್, ಸುಪ್ರೀಂ ಚಾಲ ಇದ್ದರು. ಯಾದವ ಜನಾಂಗದ ಏಕೈಕ ಶಾಸಕಿ ಪೂರ್ಣಿಮಾ ಶ್ರೀನಿವಾಸರವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಚಿಂತಾಮಣಿ ತಾಲೂಕು ಯಾದವ ಸಂಘದ ಮುಖಂಡರು ಒತ್ತಾಯಿಸಿದ್ದಾರೆ. ಯಾದವ ಜನಾಂಗಕ್ಕೆ ಸೇರಿದ ಏಕೈಕ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಯಡಿಯೂರಪ್ಪ ನೇತೃತ್ವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಚಿಂತಾಮಣಿ ತಾಲೂಕು ಯಾದವ ಸಂಘ ಒತ್ತಾಯಿಸಿದೆ. ಗುರುವಾರ ನಡೆದ ಸಂಘದ ಸಭೆಯಲ್ಲಿ ಮುಖಂಡ ಮುದ್ದುಕೃಷ್ಣ ಯಾದವ್ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ 30 ಲಕ್ಷಕ್ಕೂ ಅಧಿಕ ಯಾದವ ಸಮುದಾಯದವರಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಸಮುದಾಯದ ಏಕೈಕ ಶಾಸಕಿಯಾಗಿದ್ದಾರೆ. ಪೂರ್ಣಿಮಾ ಅವರಿಗೆ ಸಂಪುಟ ದರ್ಜೆಯ ಸಚಿವ ಸ್ಥಾನ ನೀಡಬೇಕು ಅಂತ ಯಡಿಯೂರಪ್ಪ ಅವರಿಗೆ ಪತ್ರ ಬರೆದು ಒತ್ತಾಯಿಸಲಾಗುವುದು ಅಂತ ತಿಳಿಸಿದರು. ಯಾದವ ಸಮುದಾಯ ಹಾಗೂ ಹಿಂದುಳಿದ ವರ್ಗಗಳ ಶ್ರೇಯೋಭಿವೃದ್ಧಿಗಾಗಿ ಪೂರ್ಣಿಮಾ ಅವರಿಗೆ ಅವಕಾಶ ನೀಡಬೇಕು ಅಂತ ಒತ್ತಾಯಿಸಿದರು. ಪುಂಗನೂರು ನಾರಾಯಣಸ್ವಾಮಿ ಮಾತನಾಡಿ, ಪೂರ್ಣಿಮಾ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರಿಗೂ ಮನವಿ ಸಲ್ಲಿಸಲಾಗುತ್ತದೆ. ಆಗಸ್ಟ್ 23ರಂದು ನಡೆಯಲಿರುವ ಶ್ರೀಕೃಷ್ಣ ಜಯಂತಿ ಆಚರಣೆ ಅಂಗವಾಗಿ ಪ್ರತಿ ಶನಿವಾರ ಬೆಂಗಳೂರು ರಸ್ತೆಯಲ್ಲಿರುವ ಯಾದವ ವಿದ್ಯಾರ್ಥಿ ನಿಲಯದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಗುವುದು. ಜನಾಂಗದ ಮುಖಂಡರು ಭಾಗವಹಿಸಿ ಸಲಹೆ ಸೂಚನೆಗಳನ್ನು ನೀಡಬೇಕು ಎಂದರು. ತಾಲೂಕು ಯಾದವ ಸಂಘದ ವತಿಯಿಂದ ನಮ್ಮ ಅಧ್ಯಕ್ಷರಾದ ಅಶ್ವತ್ಥಪ್ಪ ಮತ್ತು ಕಾರ್ಯದರ್ಶಿ ರಾಮಸ್ವಾಮಿ ಮತ್ತು ಖಜಾಂಚಿ ಪುಂಗೂರು ನಾರಾಯಣಸ್ವಾಮಿ ಮತ್ತು ಜಂಟಿ ಕಾರ್ಯದರ್ಶಿ ಸುರೇಶ್ ಬಾಬುರವರು ಮತ್ತು ಇತರೆ ಮುಖಂಡರಾದ ಮುದ್ದುಕೃಷ್ಣ ಯಾದವ್ ರಾಜ್ಯ ಯಾದವ್ ಸಂಘ ಮತ್ತು ಇತರೆ ಮುಖಂಡರಾದ ಕೃಷ್ಣಪ್ಪ ಮತ್ತು ಎಲ್ಲ ಯಾದವ್ಪತಿ ಮತ್ತು ಬಾಲರಾಜು ಮತ್ತು ಇನ್ನೂ ಉಳಿದ ಯಾದವ ಮುಖಂಡರು ಎಲ್ಲ ಸೇರಿ ತಮ್ಮ ಮಾನ್ಯ ಯಡಿಯೂರಪ್ಪನವರಿಗೆ ಒಂದು ವಿನಂತಿ ಪತ್ರ ಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಹಿರಿಯೂರು ಶಾಸಕರಿಯಾದ ಈ ಪೂರ್ಣಿಮಾರವರು ಏಕೈಕ ಎಂ ಎಲ್ ಎ ಆಗಿ ನಮ್ಮ ಹಿಂದುಳಿದ ವರ್ಗಗಳ
ಮತ್ತೆ ಯಾದವ ಕುಲಬಾಂಧವರಲ್ಲಿ MLA ಆಗಿ ಆಯ್ಕೆ ಆಗಿರ್ತಾರೆ. ನಮ್ಮ ಎ ಕೃಷ್ಣಪ್ಪನವ್ರ ಕಾಲದಿಂದಲೂ ನಮ್ಗೆ ಎ ಕೃಷ್ಣಪ್ಪನವರು ಗೆದ್ದು ಮಂತ್ರಿಗಳಾಗಿ ನಮ್ಮ ಸಮಾಜಕ್ಕೆ ತುಂಬಾ ಸಹಾಯ ಮಾಡಿರ್ತಾರೆ. ಆದ್ರೆ ಈಗ ನಮ್ಮ ಇಡೀ ಕರ್ನಾಟಕ ದೇಶದಲ್ಲಿ ನಮ್ಗೆ ಯಾವ ಮುಖಂಡರು ಇಲ್ಲ. ದಯವಿಟ್ಟು ನಮ್ಮ ಪೂರ್ಣಿಮಾರವರನ್ನು ಸಚಿವ ಸಂಪುಟದಲ್ಲಿ ಒಳ್ಳೆ ದರ್ಜೆಯನ್ನು ಕೊಟ್ಟು ನಮ್ಮ ಹಿಂದುಳಿದ ವರ್ಗಗಳಿಗೆ ಸಹಾಯ ಮಾಡಲು ಅನುಕೂಲ ಮಾಡಿಕೊಡಲು ನಮ್ಮ ಯಾದವ ಸಂಘದಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿರ್ತೀವಿ. ಆದ್ದರಿಂದ ದಯವಿಟ್ಟು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮತ್ತೆ ಅಮಿತ್ ಶಾ ಸಾಹೇಬರು ಮತ್ತೆ ಯಡಿಯೂರಪ್ಪನವರು ಎಲ್ಲ ನಮಗೆ ಸಹಾಯ ಮಾಡಿ ಅವರನ್ನ ಒಂದು ಮೇಲ್ದರ್ಜೆಯ ಮಿನಿಸ್ಟರ್ನಾಗಿ ಮಾಡಿ. ಯಾದವ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಅಶ್ವಥಪ್ಪ, ಪದಾಧಿಕಾರಿಗಳಾದ ಸುರೇಶ್ ಬಾಬು, ರಾಮಸ್ವಾಮಿ, ಓಬಳರೆಡ್ಡಿ, ಬಾಲರಾಜು, ವೇಣುಗೋಪಾಲ್, ಚಲಪತಿ, ಸಿಎಂ ಕೃಷ್ಣ, ಸುರೇಶ್ ಭಾಗವಹಿಸಿದರು. ವಿದ್ಯಾರ್ಥಿಗಳು ದುಶ್ಚಟದಿಂದ ದೂರ ಉಳಿಯಬೇಕು ಎಂದು ಚಿಂತಾಮಣಿ ತಾಲೂಕಿನ ಲಕ್ಷ್ಮೀದೇವನಕೋಟೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಧಿಕಾರಿ ಉಷಾರಾಣಿ ಹೇಳಿದ್ದಾರೆ. ಇಂದಿನ ವಿದ್ಯಾರ್ಥಿಗಳು ದೇಶದ ರೂವಾರಿಗಳು. ದುಶ್ಚಟಗಳಿಂದ ದೂರವಿದ್ದಲ್ಲಿ ಮಾತ್ರ ಉತ್ತಮ ಸಮಾಜವನ್ನು ನಿರ್ಮಿಸಲು ಸಾಧ್ಯ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಯೋಜನೆಯ ಜ್ಞಾನ ವಿಕಾಸ ಕೇಂದ್ರದ ಸಮನ್ವಯ ಅಧಿಕಾರಿ ಉಷಾರಾಣಿ ಅಭಿಪ್ರಾಯಪಟ್ಟರು. ಚಿಂತಾಮಣಿ ತಾಲೂಕಿನ ಕತ್ತರಿಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಷ್ಮೀದೇವನಕೋಟೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ದೀಪ ಬೆಳೆಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ನಗರ ಪಟ್ಟಣಗಳು ಬೃಹತ್ಕಾರದಲ್ಲಿ ಬೆಳೆಯುತ್ತಿದ್ದು ನಗರ ಪ್ರದೇಶಗಳು ಸೇರಿದಂತೆ ಗ್ರಾಮೀಣ ಭಾಗದಲ್ಲೂ ವಿದ್ಯಾರ್ಥಿಗಳು ಮಕ್ಕಳು ಸೇರಿದಂತೆ ತಂದೆ ತಾಯಿಯಂದಿರು ದುಶ್ಚಟಗಳಿಗೆ ಬಲಿಯಾಗುತ್ತಾ ಅನೇಕ ದುಶ್ಚಟಗಳಾದ ಬೀಡಿ, ಸಿಗರೇಟ್, ಮದ್ಯಪಾನ ಸೇರಿದಂತೆ ಅನೇಕ ದುಶ್ಚಟಗಳ ಕಲಿಕೆಯಿಂದ ನವ ಸಮಾಜವನ್ನು ನಿರ್ಮಿಸಲು ಕಷ್ಟಕರವಾಗುತ್ತಿದೆ. ಇದನ್ನು ಇಂದಿನ ಮಕ್ಕಳು ಅವುಗಳನ್ನು ಅರಿತು ಇಂತಹ ಕೆಟ್ಟ ಹವ್ಯಾಸಗಳಿಗೆ ದೂರವಿದ್ದು ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕಾಗಿ ವಿನಂತಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಶ್ಯಾಮ್ ಸುಂದರ್ ಮಾತನಾಡಿ, ಹೆಣ್ಣು ಮಕ್ಕಳ ಹಾಗೂ ಮನೆಯ ಪೋಷಕರ ಹಾಗೂ ಶಾಲೆಯ ಶಿಕ್ಷಕರನ್ನು ಯಾವ ರೀತಿ ಗೌರವಿಸಬೇಕೆಂಬುದರ ಬಗ್ಗೆ ಹಾಗೂ ಇಂದಿನ ವಿದ್ಯಮಾನಗಳಲ್ಲಿ ನಡೆಯುತ್ತಿರುವ ಡ್ರಗ್ಸ್ ಪಬ್ಗಳಲ್ಲಿ ನಡೆಯುತ್ತಿರುವ ಅನೇಕ ದುಶ್ಚಟಗಳು ಹಣದಿಂದ ಒಂದು ಕಡೆಯಾದರೆ ಬಡತನ ಶಿಕ್ಷಣ ಮತ್ತೊಂದು ಕಡೆಯಾಗಿದ್ದು ಇವುಗಳಿಗೆಲ್ಲ ಅನಕ್ಷರಸ್ಥ ಬಹಳ ದೊಡ್ಡ ಪಿಡುಗು ಅಂತ ಹೇಳಿದರೆ ತಪ್ಪಾಗಲಾರದು ಎಂದರು. ಸಾಮಾನ್ಯವಾಗಿ ಮನೆಗಳಲ್ಲಿ ಜಗಳಗಳು ಉಂಟಾಗಿರುತ್ತೆ. ಆ ಜಗಳಗಳನ್ನು ನೋಡಿದಾಗ ನಿಮ್ಮ ವಿದ್ಯಾಭ್ಯಾಸದ ಮೇಲೆ ತೀವ್ರತರವಾಗಿರ್ತಕ್ಕಂಥ ಪರಿಣಾಮ ಬೀರುತ್ತೆ. ನಿಮ್ಮ ವಿದ್ಯಾಭ್ಯಾಸಕ್ಕೂ ಸಹ ಏನಾಗುತ್ತೆ, ತೊಂದರೆ ಆಗುತ್ತೆ, ನಿಮ್ಮ ಮೇಲೆ ಮಾನಸಿಕವಾಗಿ ಪರಿಣಾಮ ಬೀರುತ್ತೆ. ಸೊ ನೀವು ದಾರಿ ತಪ್ಪೋದಕ್ಕೆ ಅವಕಾಶಗಳಾಗುತ್ತೆ ಮಕ್ಕಳೇ. ಸೊ ಈಗ ಮಕ್ಕಳು ನೀವು ಏನು ಮಾಡಬೇಕು, ಸೊ ಮಕ್ಕಳ ಪಾತ್ರ ಏನು, ಪೋಷಕರು ತೊಂದರೆ ಮಾಡ್ತಾ ಇದ್ದಾರೆ, ಪೋಷಕರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಕಾರಣ ಒಂದು ಹೇಳಿದೇನಪ್ಪ ಅಂದರೆ ಅವ್ರದ್ದು ತಪ್ಪಲ್ಲ, ಕಾರಣ ಏನು, ಅನಕ್ಷರತೆ. ಅವರು ಸುಶಿಕ್ಷಿತರಲ್ಲ, ಸುಶಿಕ್ಷಿತರಲ್ಲ, ಎಜುಕೇಶನ್ ಕಡಿಮೆ ಇದೆ, ಹಾಗಾಗಿ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ದೈಹಿಕ ಶಿಕ್ಷಕರು ನರಸಿಂಗಪ್ಪ ಮಕ್ಕಳಿಗೆ ಅನೇಕ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸಿಕೊಟ್ರು. ಇದೇ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಕ್ಕಳ ಕಡೆ ದುಶ್ಚಟಗಳಿಗೆ ದೂರ ಹಾಗೂ ಕಲಿಯುವುದಿಲ್ಲ ಎಂಬ ಮಾತಿಗೆ ಬೋಧನೆಯನ್ನ ಪ್ರಮಾಣವನ್ನ ಪಡಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜ್ಞಾನ ವಿಕಾಸ ಕೇಂದ್ರದ ಸಮನ್ವಯ ಅಧಿಕಾರಿ ಉಷಾರಾಣಿ, ಶಾಲೆಯ ಪ್ರಾಂಶುಪಾಲರಾದ ಶ್ಯಾಮ್ ಸುಂದರ್, ದೈಹಿಕ ಶಿಕ್ಷಕರಾದ ನರಸಿಂಹಪ್ಪ, ಶಿಕ್ಷಕರಾದ ಶೌಕಾತ್ ಅಲಿ ಖಾನ್, ಕೋದಂಡ ರಾಮರೆಡ್ಡಿ, ಮೀರಾ ಹಾಗೂ ಲಕ್ಷ್ಮೀದೇವನಕೋಟೆಯ ಮಾನಸ ಸಂಘದ ಪದಾಧಿಕಾರಿಯಾದ ನಾಗಮಣಿ ಹಾಗೂ ಕತ್ತರಗುಪ್ಪೆ ಕ್ಷೇತ್ರದ ಸೇವಾ ಪ್ರತಿನಿಧಿಯಾದ ಮಂಜುಳಮ್ಮ, ಶಾಲೆಯ ಮಕ್ಕಳು, ಸಿಬ್ಬಂದಿ ಹಾಗೂ ಮಕ್ಕಳ ಪೋಷಕರು ಭಾಗಿಯಾಗಿದ್ದರು. ಪಾವಗಡ ತಾಲೂಕಿನಾದ್ಯಂತ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಆರೋಪಿಸಿ ತಾಲೂಕು ರೈತ ಸಂಘದ ಮುಖಂಡರು ಪ್ರತಿಭಟಿಸಿದರು. ಪಾವಗಡ ತಾಲೂಕಿನಾದ್ಯಂತ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಆರೋಪಿಸಿ ತಾಲೂಕು ರೈತ ಸಂಘದ ಮುಖಂಡ ನರಸಿಂಹರೆಡ್ಡಿ ನೇತೃತ್ವದಲ್ಲಿ ಶುಕ್ರವಾರ ತಾಲೂಕು ಕಾರ್ಯಾಲಯದ ಮುಂಭಾಗ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ಸರ್ಕಾರ ಈ ಹಿಂದೆ ತಾಲೂಕಿನ ಜನರಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಿ ಫ್ಲೋರೈಡ್ ಮುಕ್ತ ನೀರನ್ನು ಒದಗಿಸುವ ದೃಷ್ಟಿಯಿಂದ ಘಟಕಗಳನ್ನು ಸ್ಥಾಪಿಸಲಾಗಿತ್ತು. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತೆಯಿಂದಾಗಿ ಬಹುತೇಕ ಘಟಕಗಳು ಸ್ಥಗಿತವಾಗಿದ್ದು ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುವಂತಾಗಿದೆ ಅಂತ ಪ್ರತಿಭಟನಾ ನಿರತರು ಆರೋಪಿಸಿದರು. ಈ ಸಂಬಂಧ ರೈತ ಸಂಘದ ನರಸಿಂಹರೆಡ್ಡಿ ಮಾತನಾಡಿ, ತಾಲೂಕಿನಲ್ಲಿ ಮಳೆಯ ತೀವ್ರ ಅಭಾವವಿದ್ದು ಜನತೆ ಕುಡಿಯುವ ನೀರಿಗೆ ಪರಿತಪಿಸುತ್ತಿದ್ದಾರೆ. ಲಭ್ಯವಿರುವ ನೀರನ್ನು ಘಟಕಗಳ ಮೂಲಕ ಶುದ್ಧೀಕರಿಸಿಕೊಡಲು ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದಾರೆ.
ತಾಲೂಕಿನಲ್ಲಿ ಹಲವು ಘಟಕಗಳು ಕೆಟ್ಟು ನಿಂತಿವೆ. ಅವುಗಳ ರಿಪೇರಿ ಕಾರ್ಯ ಜರುಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದಾಗಿ ಜನರಿಗೆ ಕುಡಿಯುವ ನೀರು ಸಿಗುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ತಾಲೂಕಿನ ಪೆಂಡ್ಲಿಜೀವಿ ಗ್ರಾಮದ ಮಹಿಳೆಯರು ಖಾಲಿ ಕೊಡಗಳನ್ನು ತಂದು ನೀರಿನ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಆಗ್ರಹಿಸಿದ್ರು. ಪ್ರತಿಭಟನೆಯಲ್ಲಿ ನರಸಿಂಹರೆಡ್ಡಿ, ಬಡನ್ನ, ಕೊಂಡಣ್ಣ, ಓಬ್ಳಶಪ್ಪ, ಹನುಮಂತರೆಡ್ಡಿ, ಮುತ್ಯಾಲಪ್ಪ, ಲಕ್ಷ್ಮಮ್ಮ, ರಾಮಾಂಜಿನಮ್ಮ, ನಾಗಮ್ಮ ಇತರ ಮುಖಂಡರು ಹಾಜರಿದ್ರು. ಶಿವಗಂಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ತಾಲೂಕು ಮಟ್ಟದ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಹ್ವಾನಿಸದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ದಲಿತ ಸಂಘಟನೆಗಳ ಮುಖಂಡರು ದೂರಿದ್ದಾರೆ. ನೆಲಮಂಗಲ ತಾಲೂಕಿನ ಸೋಪುರ ಹೋಬಳಿಯ ಶಿವಗಂಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಾಲೂಕು ಮಟ್ಟದ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದ್ದು, ಸಂಬಂಧಪಟ್ಟವರು ಕನ್ನಡ ಪರ ಹಾಗೂ ದಲಿತ ಸಂಘಟನೆಗಳು ಸೇರಿದಂತೆ ಗ್ರಾಮ ಪಂಚಾಯಿತಿಯನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಸಂಘಟನೆಗಳ ಮುಖಂಡರುಗಳು ಆರೋಪಿಸಿದರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಶಿವಗಂಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿವಗಂಗೆಯ ಹೊನ್ನಮ್ಮ ಗವಿಮಠದ ಆವರಣದಲ್ಲಿ ಜುಲೈ 27ರಂದು ಶನಿವಾರದಂದು ತಾಲೂಕು ಮಟ್ಟದ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದ್ದು, ಹೋಬಳಿಯ ಹಲವಾರು ಕನ್ನಡ ಪರ ಹಾಗೂ ದಲಿತ ಸಂಘಟನೆಗಳು ಸೇರಿದಂತೆ ಸಮ್ಮೇಳನ ನಡೆಯುವ ಶಿವಗಂಗೆ ಗ್ರಾಮ ಪಂಚಾಯಿತಿಯನ್ನು ನಿರ್ಲಕ್ಷಿಸಿದ್ದಾರೆ ಎಂದು ವಿವಿಧ ಸಂಘಟನೆಗಳ ಮುಖಂಡರು ದೂರಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವಗಂಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತರಾಜು, ಸರ್ಕಾರದ ಸಹಯೋಗದಲ್ಲಿ ತಾಲೂಕು ಮುಖಂಡರುಗಳು ಸೇರಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಮ್ಮದೇನು ಅಭ್ಯಂತರವಿಲ್ಲ. ಆದರೆ ಈ ಕಾರ್ಯಕ್ರಮ ಕನ್ನಡದ ಹಬ್ಬ, ಆದರೆ ನಮ್ಮ ಶಿವಗಂಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಚರಿಸುತ್ತಿದ್ದು ಇಲ್ಲಿನ ತಾಲೂಕು ಅಧ್ಯಕ್ಷರಿಗೆ ಸ್ಥಳೀಯ ಗ್ರಾಮ ಪಂಚಾಯಿತಿಯನ್ನು ಮರೆತು ಹೋಗಿದೆ. ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿಗೂ ಸಹ ಈ ಕಾರ್ಯಕ್ರಮ ನಡೆಯುತ್ತಿದೆ ಎಂಬುದೇ ತಿಳಿದಿಲ್ಲ. ಎಲ್ಲೂ ಸಹ ಪ್ರಚಾರದ ಅರಿವೇ ಇಲ್ಲದ ಈ ಕಾರ್ಯಕ್ರಮವನ್ನು ಅವರವರ ಸ್ವಾರ್ಥಕ್ಕೆ ಕನ್ನಡ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ಸರಿಯಲ್ಲ ಅಂದರು. ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಯಾವ ರೀತಿ ಆಯೋಜನೆ ಮಾಡಿದರೆ, ಹೇಗೆ ಆಯೋಜನೆ ಮಾಡಿದರೆ, ಕಾರ್ಯಕ್ರಮ ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಗೊಂದಲ ಸೃಷ್ಟಿಯಾಗಿದೆ. ಇದು ಈ ಕಾರ್ಯಕ್ರಮ ನಮ್ಮ ಶಿವಗಂಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿವಗಂಗೆ ಗ್ರಾಮದಲ್ಲಿ ಸ್ಥಳೀಯ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ಶಿವಗಂಗೆ ಗ್ರಾಮ ಪಂಚಾಯಿತಿನೇ ಆಗಲಿ ಅಥವಾ ಇಲ್ಲಿ ಸ್ಥಳೀಯವಾಗಿ ಸಂಬಂಧಪಟ್ಟಂತ ಕನ್ನಡ ಪರ ಸಂಘಟನೆಯವ್ರನ್ನೇ ಆಗಲಿ, ದಲಿತ ಪರ ಸಂಘಟನೆಯವ್ರನ್ನೇ ಆಗಲಿ, ಅಥವಾ ಸ್ತ್ರೀಶಕ್ತಿ ಸಂಘಟನೆಯವ್ರನ್ನೇ ಆಗಲಿ, ಯಾರನ್ನಾದರೂ ಕರೆದು ಒಂದು ಪೂರ್ವಭಾವಿ ಸಭೆಯನ್ನ ಮಾಡಿ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು, ಅದನ್ನ ಹೇಗೆ ಆಯೋಜನೆ ಮಾಡಬೇಕು, ಕಾರ್ಯಕ್ರಮ ಹೇಗೆ ಯಶಸ್ವಿಗೊಳಿಸಬೇಕಂತ ಇದುವರೆಗೂ ಯಾವುದೋ ಸಭೆ ಮಾಡದಲ್ಲ. ಇವರು ಕಣ್ಣಾಮುಚ್ಚಾಲೆ ಆಡಿ ಇವರು ಒಂದು ಜಾತಿ ಆಧಾರಿತವಾಗಿ ಒಂದು ಜಾತಿ ಸಮ್ಮೇಳನ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಇವತ್ತು ಇದನ್ನ ನಾವು ಸರ್ವ ಸದಸ್ಯರುಗಳು ಇವತ್ತು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಸಹ ಖಂಡಿಸ್ತಾ ಇದ್ದಾರೆ, ಮತ್ತೆ ಪಂಚಾಯತಿ ಅಧ್ಯಕ್ಷರು ಸಹ ಖಂಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ದಲಿತ ಪರ ಸಂಘಟನೆಗಳು ಕೂಡ ಇವತ್ತು ನಮ್ಮ ಗ್ರಾಮ ಶಾಖೆಗಳಿರ್ಬೋದು, ಹೋಬಳಿ ಶಾಖೆಗಳಿರ್ಬೋದು, ತಾಲೂಕು ಶಾಖೆಗಳಿರ್ಬೋದು, ಈ ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡುವುದರ ಮೂಲಕ, ಕಪ್ಪು ಪಟ್ಟಿ ಧರಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ತಡೆ ನೀಡಿ ಈ ಕಾರ್ಯಕ್ರಮವನ್ನು ಮುಂದೂಡಿ ಇನ್ನೊಂದು ಡೇಟ್ ಅನ್ನು ಫಿಕ್ಸ್ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತೆ ಇದ್ರ ಮಧ್ಯೆ ಇನ್ನು ತಾಲೂಕು ದಲಿತ ಸಂಘರ್ಷ ಸಮಿತಿಯ ಗೌರವ ಸಂಚಾಲಕ ಹನುಮಂತರಾಜು ಮಾತನಾಡಿ, ಸೋಂಪುರ ಹೋಬಳಿಯಾದ್ಯಂತ 16 ಕನ್ನಡ ಪರ ಸಂಘಟನೆಗಳು, ಸ್ತ್ರೀ ಶಕ್ತಿ ಸಂಘಟನೆಗಳು ಸೇರಿದಂತೆ ದಲಿತ ಸಂಘಟನೆಗಳು ಹೋಬಳಿಯಲ್ಲಿದ್ದು, ಇಲ್ಲಿನ ಸಾಹಿತ್ಯ ಸಮ್ಮೇಳನದ ಉಸ್ತುವಾರಿ ವಹಿಸಿರುವವರು ಜಾತಿ ರಾಜಕಾರಣದಿಂದ ನಮ್ಮ ಸಂಘಟನೆಗಳನ್ನು ಮರೆತಿದ್ದಾರೆ. ಈ ಕೂಡಲೇ ಸಂಬಂಧಪಟ್ಟ ತಹಶೀಲ್ದಾರ್ ಮಧ್ಯ ಪ್ರವೇಶಿಸಿ ಕಾರ್ಯಕ್ರಮವನ್ನು ಮುಂದೂಡದೆ ಹೋದ ಪಕ್ಷದಲ್ಲಿ ನಾಳೆ ನಡೆಯುವ ಕಾರ್ಯಕ್ರಮದ ವೇದಿಕೆಯಲ್ಲಿ 16 ಸಂಘಟನೆಯ ಪದಾಧಿಕಾರಿಗಳು ಕಪ್ಪು ಬಾವುಟ ಪ್ರದರ್ಶಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತರಾಜು, ಸದಸ್ಯರಾದ ಅಂಜನಮೂರ್ತಿ, ಭೈರೇಗೌಡ, ಮರಿಯಪ್ಪ, ಮುಖಂಡರಾದ ಮುನಿಸ್ವಾಮಿ, ಚಂದ್ರಕುಮಾರ್, ಹನುಮಂತರಾಜು, ದಿನೇಶ್, ಸಿದ್ದರಾಜು ಸೇರಿದಂತೆ ಹಲವಾರು ಮುಖಂಡರುಗಳು ಪಾಲ್ಗೊಂಡಿದ್ದರು. ಪರವಾನಗಿ ಇಲ್ಲದೆ ಸಂಚರಿಸುವ ಖಾಸಗಿ ಬಸ್ಗಳ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಚಿಂತಾಮಣಿಯ ಎಆರ್ಟಿಒ ಕಚೇರಿ ಮುಂದೆ ಪ್ರತಿಭಟಿಸಿದರು. ಚಿಂತಾಮಣಿ ತಾಲೂಕಿನ ಹಲವಾರು ಖಾಸಗಿ ಶಾಲೆಯ ವಾಹನಗಳಲ್ಲಿ ಮಕ್ಕಳನ್ನು ಕುರಿಗಳನ್ನಾಗಿ ತುಂಬಿಕೊಂಡು ಹೋಗುತ್ತಾರೆ ಹಾಗೂ ಬೆಂಗಳೂರಿನಿಂದ ಮುರುಘಮಲ್ಲದವರೆಗೆ ಪರವಾನಗಿ ಇಲ್ಲದೆ ಹಲವಾರು ಖಾಸಗಿ ಬಸ್ಗಳು ಹೋಗುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳದ ಪರಿಣಾಮ ಅಧಿಕಾರಿಗಳ ವಿರುದ್ದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಎಆರ್ಟಿಒ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಖಾಸಗಿ ಶಾಲೆಗಳೊಂದಿಗೆ ವಾಹನಗಳೊಂದಿಗೆ ಶಾಮೀಲಾಗಿರುವ ಆರ್ಟಿಒ ಅಧಿಕಾರಿಗಳಿಗೆ, ದಲ್ಲಾಳಿಗಳೊಂದಿಗೆ ಶಾಮೀಲಾಗಿರುವ ಆರ್ಟಿಒ ಅಧಿಕಾರಿಗಳಿಗೆ ಬೇಕೇ ಬೇಕು.
ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ದಲಿತ ಸಂಘಟ ಸಮಿತಿಯ ತಾಲೂಕು ಸಂಚಾಲಕರಾದ ಸಿ ಜನಾರ್ದನ ಬಾಬು, ಎಆರ್ಟಿಒ ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರ ಕೆಲಸಗಳು ವಿಳಂಬವಾಗುತ್ತಿದೆ ಎಂದು ದೂರಿದರು. ತಾಲೂಕಿನ ಹಲವಾರು ಖಾಸಗಿ ಶಾಲೆಯ ವಾಹನಗಳಲ್ಲಿ ಮಕ್ಕಳನ್ನು ಕುರಿಗಳನ್ನಾಗಿ ತುಂಬಿಕೊಂಡು ಹೋಗುತ್ತಿದ್ದರೂ ಅವರ ಮೇಲೆ ಯಾವುದೇ ರೀತಿಯ ಕ್ರಮ ಜರುಗಿಸುತ್ತಿಲ್ಲ ಎಂದರು. ಪ್ರತಿಭಟನೆಯಲ್ಲಿ ಸಿ ಮುನಿರಾಜು, ನಾರಾಯಣಸ್ವಾಮಿ, ರಮೇಶ್, ಆನಂದ್ ಕೃಷ್ಣಪ್ಪ, ವೆಂಕಟೇಶ್ ಮೂರ್ತಿ, ಕದಿರಪ್ಪ ಮೂರ್ತಿ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಭಾಗವಹಿಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ಮಹಾಚಂಡಿಕ ಯಾಗ ನಡೆಯಿತು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ದುರ್ಗಾ ತಾಯಿ ದೇವಾಲಯದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಮಹಾಮಂಡಲ ಅಭಿಷೇಕ ಮತ್ತು ಮಹಾಚಂಡಿಕ ಯಾಗ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಎರಡು ದಿನ ಕಾರ್ಯಕ್ರಮದಲ್ಲಿ ತಾಯಿಯವರಿಗೆ ಪ್ರತಿದಿನ ಅಭಿಷೇಕ, ಹೂವಿನ ಅಲಂಕಾರ ಮತ್ತು ಸುಮಂಗಲಿಯರಿಗೆ ಬಳೆ ತೊಡಿಸುವ ಕಾರ್ಯಕ್ರಮ, ಹೋಮ, ಹವನಗಳು ಅದ್ದೂರಿಯಾಗಿ ನಡೆಯಿತು. ನಂತರ ಪುರಸಭಾ ಮಾಜಿ ಸದಸ್ಯ ನಾಗರಾಜರವರು ಮಾತನಾಡಿ, ಸುಮಾರು 3 ವರ್ಷಗಳಿಂದ ಅಮ್ಮನವರ ವಿಮಾನ ಗೋಪುರ ನಿರ್ಮಿಸಲು ಪ್ರಯತ್ನ ನಡೆಯುತ್ತಾ ಬಂದಿದ್ದು May 14th ಕುಂಭಾಭಿಷೇಕ ನಡೆದಿತ್ತು. ತದನಂತರ 2 ದಿನಗಳಿಂದ ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣ ಮತ್ತು ಭಗವತ್ ಸೇವಾ ಮಹಾಚಂಡಿಕ ಯಾಗ ನಡೆಯಿತು. ವಿಮಾನ ಗೋಪುರ ಪ್ರತಿಷ್ಠಾಪಿತವಾಗಿ ಇಂದಿಗೆ 41ನೇ ದಿನ ಆಗಿರುವ ಕಾರಣ ಚಂಡಿಕಾ ಹೋಮ ನಡೆಸಲಾಯಿತು. ಗ್ರಾಮದೇವತೆ ಆದಂತಹ ದುರ್ಗಾ ಪರಮೇಶ್ವರಿಯವರ ದೇವಾಲಯ ಸುಮಾರು ಗೋಪುರ ಪ್ರಯತ್ನ ಮಾಡಿ 3 ವರ್ಷ ಆಗಿತ್ತು. 3 ವರ್ಷದ ನಂತರ ಈಗ ಕುಂಭಾಭಿಷೇಕ May 14th ಕುಂಭಾಭಿಷೇಕ ನಡೆದಿದ್ದು, ಈಗ 41ನೇ ದಿವಸ ಮಂಡಲಾಭಿಷೇಕ ಹಾಗೂ ಚಂಡಿ ಹೋಮ ಇವತ್ತು 41ನೇ ದಿವಸ ನಡೀತಾ ಇದೆ. ಸರ್ವರಿಗೂ ಮಹಾತಾಯಿ ಸುಖ ಶಾಂತಿ ಎಲ್ಲ ಕೊಟ್ಟು ಲೋಕಾರ್ಪಣೆಯಾಗಿ ಇದು ಮಾಡಿ ಮಹಾತಾಯಿ ಎಲ್ಲರನ್ನೂ ಕಾಪಾಡ್ಕೊಂಬರ್ಲಿ ಅಂತ ಹೇಳ್ಬಿಟ್ಟು ಮಹಾಮಂಡಲ ಅಭಿಷೇಕ ಮತ್ತು ಚಂಡಿಕ ಯಾಗ ನಡೆಸಿದ ಆಗಮಿಕ ಸುಚೀಂದ್ರ ಸ್ವಾಮಿ ಮಾತನಾಡಿ, 2 ದಿನಗಳಿಂದ ಮಹಾಗಣಪತಿ ಪೂಜೆ, ನವಗ್ರಹ, ಭಗವತಿ ಸೇವಾ ಪೂಜೆ, ಲಲಿತಾ ಅಷ್ಟಾಚನೆ, ಮಹಾದೀಪಾರತಿ ವೈಭೋಗದಿಂದ ನಡೆಯಿತು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಸದಸ್ಯೆ ಅರುಣಾ ತಿರುಮಲೇಶ್, ಶಿವು, ಪೂಜಪ್ಪ ಹಾಗೂ ದೇವಾಲಯ ಕಮಿಟಿ ಸದಸ್ಯರು, ಕುಲಬಾಂಧವರು, ಭಕ್ತಾದಿಗಳು ಹಾಜರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿರವರು ಸಿಎಂ ಪರಿಹಾರ ನಿಧಿಯ ಚೆಕ್ಗಳನ್ನು ವಿತರಿಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಚೆಕ್ಗಳನ್ನು ಶಾಸಕ ನಿಸರ್ಗ ನಾರಾಯಣಸ್ವಾಮಿರವರು ಫಲಾನುಭವಿಗಳಿಗೆ ವಿತರಿಸಿದರು. ನಂತರ ಮಾತನಾಡಿದ ಶಾಸಕ ನಿಸರ್ಗ ನಾರಾಯಣಸ್ವಾಮಿ, ಇದುವರೆಗೂ ತಾಲೂಕಿನಾದ್ಯಂತ ನಮ್ಮ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಯವರ ಪರಿಹಾರ ನಿಧಿಯಿಂದ ಅನಾರೋಗ್ಯದಿಂದ ಬಳಲುತ್ತಿರುವ ಜನಸಾಮಾನ್ಯರಿಗೆ ಸುಮಾರು ಚೆಕ್ಗಳನ್ನು ವಿತರಿಸಲಾಗಿದ್ದು, ವಿಜಯಪುರ ಪಟ್ಟಣದ 5 ಜನರಿಗೆ, 14ನೇ ವಾರ್ಡ್ನ ಮಂಜುನಾಥ್ರವರಿಗೆ 19,522 ರು, 22ನೇ ವಾರ್ಡ್ನ ವೆಂಕಟೇಶಪ್ಪ 46,663 ರು, 3ನೇ ವಾರ್ಡ್ನ ವಿಆರ್ ಕೃಷ್ಣಪ್ಪ 38,630 ರು, 22ನೇ ವಾರ್ಡ್ನ ವೆಂಕಟೇಶಪ್ಪ 75,000 ರು, ಗಂಗಾತಾಯಿ ಸರ್ಕಲ್ ಮರಿಯಪ್ಪ 40,000 ರು ಚೆಕ್ಗಳನ್ನು ವಿತರಿಸುತ್ತೇವೆ ಎಂದರು. ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಆದಂಥ ಸುಮ್ಮನ ಎಚ್ ಡಿ ಕುಮಾರಣ್ಣ ಅವರ ಪರಿಹಾರ ನಿಧಿಯಿಂದ ಇವತ್ತು ವಿಜಯಪುರ ಟೌನಿನಲ್ಲಿ ಸುಮಾರು 5 ಜನಕ್ಕೆ ಪರಿಹಾರ ನಿಧಿಯನ್ನು ಕೊಡಿಸ್ಕೊಡ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಚೆಕ್ ವಿತರಣೆ ಮಾಡೋದಕ್ಕೆ ವಿಜಯಪುರಕ್ಕೆ ಇವತ್ತು ಆಗಮಿಸಿದ್ದೀವಿ. ವಿಜಯಪುರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ನಮ್ಮ ವಿಜಯಪುರ ಟೌನಿನ ಎಲ್ಲ ಹಿರಿಯ ಮುಖಂಡರುಗಳು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಭಾಗವಹಿಸಿ ಇವತ್ತು ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಆರೋಗ್ಯದ ಹಿತದೃಷ್ಟಿಯಿಂದ ಯಾರಿಗೆ ಏನೇ ಕಾಯಿಲೆಗಳು ಬಂದರೂ ಮುಖ್ಯಮಂತ್ರಿ ಪರಿಹಾರದಿಂದ ಹಣ ಸಿಗುತ್ತೆ ಅನ್ನೋದು ನಾನು ಮೊದಲನೇ ಸಾರಿ ಬಂದಾಗ ನಾನು ಪ್ರಚಾರ ಮಾಡಿದ್ದೆ. ಅದರ ಮುಖಾಂತರ ಇವತ್ತು ತುಂಬ ಜನಕ್ಕೆ ಇವತ್ತು ಈಗಾಗಲೇ ವಿಜಯಪುರದಲ್ಲಿ ಭಾಳಷ್ಟು ಮಂದಿಗೆ ಆ ಚೆಕ್ಗಳನ್ನು ವಿತರಣೆ ಮಾಡಿ ಇವತ್ತು ಸಹ 5 ಚೆಕ್ಗಳು ವಿತರಣೆ ಮಾಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಪ್ರತಿಯೊಬ್ಬರ ಆರೋಗ್ಯ ಏನು ಅವರ ಕ್ಷೀಣಿಸಿತ್ತೋ ಅವರಿಗೆ ನಮ್ಮ ಸರ್ಕಾರದಿಂದ ಬಂದಂಥ ಚೆಕ್ಕನ್ನು ಕೊಟ್ಟು ಅವರ ಆರೋಗ್ಯ ಸುಧಾರಿಸಲಿ ಅಂತ ನಾನು ಅವರಿಗೆ ದೇವರ ಹತ್ರ ಕೇಳ್ಕೊಂಡು ಇವತ್ತು ಆ ಚೆಕ್ ವಿತರಣೆ ಕಾರ್ಯಕ್ರಮ ಭಾಗವಹಿಸಿದ್ದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಇನ್ನು 8ರಿಂದ 10 ತಿಂಗಳು ಅವಧಿಗೆ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಲು ಅವಕಾಶ ಸಿಕ್ಕಿದ್ದರೆ ಈ ರಾಷ್ಟ್ರದಲ್ಲಿ ಅತ್ಯುತ್ತಮ ಮಾದರಿ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮುತ್ತಿದ್ದರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕಾರಹಳ್ಳಿ ಮುನೇಗೌಡ, ಹುಳಗುರ್ಕಿ ಶ್ರೀನಿವಾಸ್, ಕೋರಮಂಗಲ ಈರಪ್ಪ, ವಿಜಯಪುರ ಭಾಸ್ಕರ್, ಕಲ್ಯಾಣ್ ಕುಮಾರ್, ಬಾಬು ಇನ್ನಿತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ವಂದನೆಗಳೊಂದಿಗೆ ಧನು.